ನಗರ ಪ್ರಜಾವಾಹಿನಿಗೆ ಸ್ವಾಗತ ನಾನು ವನಿತಾ ಜೈನ್ ಬಿಜೆಪಿ ಮುಖಂಡರು ಒಬ್ಬರು ಬಂದು ಕೇಳಲಿಲ್ಲ ಹೋರಾಟ ಮಾಡಿ ನಾವು ನಮ್ಮ ತಾಲೂಕಿಗೆ ನ್ಯಾಯನ ದೊರಸ್ಕೊಟ್ರು ಅವರು ನಮ್ಮ ರಂಗನಾಥ್ ಸರ್ ಪ್ರೋಲಾಗಿರೋ ಕೆಲಸಗಳೆಲ್ಲ ಅವನು ಅಧಿಕಾರಿಗಳಿಗೆ ಡಂಕಿ ಹಾಕಿ ಅವನ್ನ ಬಳಸಿಕೊಂಡು ಕೆಲಸನ ತಡೆ ನೀವು ಮಾಡಬೇಡಿ ಇವಾಗ ನಿಲ್ಲಿಸಿ ಅನ್ನೋದು ತಪ್ಪು ಬಿಜೆಪಿ ಸರ್ಕಾರದವರು ಕಾಮಗಾರಿಗಳನ್ನ ಯಾಕೆ ನಿಲ್ಲಿಸ್ತೀರಾ ಅಭಿವೃದ್ಧಿ ಆಗಲಿ ಬಿಡಿ ನೀವು ಸಾಸಕರು ಈ ತಾಲೂಕಲ್ಲಿ ಎಡಸರಿ ಆಗಿದ್ರಿ ನೀವೆಲ್ಲ ಹೋಗಿದ್ರಿ ಅವತ್ತು ಇವತ್ತು ಏನಾರ ನಮ್ಮ ಕೆರೆಗಳು ತುಂಬಾ ವೇದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಬಿಜೆಪಿ ನಾಯಕರ ಈ ಧೋರಣೆಯನ್ನು ನಾವು ಖಂಡಿಸುತ್ತೇವೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಸುತ್ತಮುತ್ತ ನಡೆಯುತ್ತಿರುವ ಕಾಮಗಾರಿಗಳಿಗೆ ಬಿಜೆಪಿ ಮುಖಂಡರು ಅಧಿಕಾರಿಗಳಿಗೆ ಧಮಕಿ ಹಾಕುವ ಮೂಲಕ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದ್ದು ಆಕ್ರೋಶ ವ್ಯಕ್ತವಾಗಿದೆ ಉದ್ದೇಶಪೂರ್ವಕವಾಗಿ ಏನೋ ಸಾಧನೆ ಮಾಡಲಿಲ್ಲ ಇವು ಎಲ್ಲ ಪೂರ ನಾವೇ ಸಾಧನೆ ಮಾಡಿಬಿಟ್ಟಿದ್ದೀವಿ ಇಡಿ ದೇಶನ ಅಭಿವೃದ್ಧಿ ಮಾಡಿದಿನ ಲೆಕ್ಕಾಚಾರಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ತಡೆಯೊಡ್ಡಿರುವ ಬಿಜೆಪಿ ಮುಖಂಡರ ನಡೆಯನ್ನು ಖಂಡಿಸಿರುವ ಮಾಜಿ ತಾಲೂಕು ಅಧ್ಯಕ್ಷರಾದ ಕೆವಿ ಶ್ರೀನಿವಾಸ್ ಅವರು ಕುಣಿಗಲ್ ತಾಲೂಕಿನ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು ನಾನಾ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ತಾಲೂಕಿಗೆ ತಂದಿದ್ದಾರೆ ಇವರ ಪ್ರಯತ್ನದಿಂದ ಕುಣಿಗಲ್ ಸುತ್ತಲಿನ ಕೆರೆಗಳು ತುಂಬಿದ್ದು ರೈತರಿಗೆ ಸಹಕಾರಿಯಾಗಿದೆ ಆದರೆ ಇಲ್ಲಿನ ಕೆಲವು ಬಿಜೆಪಿ ಮುಖಂಡರು ನೀತಿ ಸಂಹಿತೆ ಜಾರಿಯಾಗುವ ಮೊದಲೇ ಜಾರಿಗೆ ತಂದಿರುವ ಕಾಮಗಾರಿಗಳನ್ನು ನಿಲ್ಲಿಸಲು ಪ್ರಯತ್ನಿಸಿದ್ದಾರೆ ಎಂದು ಕಿಡಿಕಾರಿದರು ಈ ನಮ್ಮ ಕೆಲವು ಬಿಜೆಪಿ ಮುಖಂಡರುಗಳು ಉದ್ದೇಶಪೂರ್ವಕವಾಗಿ ಏನೋ ಸಾಧನೆ ಮಾಡಲಿಲ್ಲ ಇವು ಎಲ್ಲ ಪೂರ ನಾವೇ ಸಾಧನೆ ಮಾಡಿಬಿಟ್ಟಿದ್ದೀವಿ ಇಡಿ ದೇಶನ ಅಭಿವೃದ್ಧಿ ಮಾಡಿದಿನ ಲೆಕ್ಕಾಚಾರಕ್ಕೆ ಈ ಅಪ್ರೂವಲ್ ಆಗಿರೋ ಕೆಲಸಗಳೆಲ್ಲ ಅವನು ಅಧಿಕಾರಿಗಳಿಗೆ ಡಂಕಿ ಹಾಕಿ ಅವನ್ನ ಬಳಸಿಕೊಂಡು ಕೆಲಸನ ತಡೆ ಹಿಡಿಸೋದು ಅಭಿವೃದ್ಧಿ ಕೆಲಸ ಆಗಲಿ ಬಿಡಿ ಅಭಿವೃದ್ಧಿ ಕೆಲಸ ಆಗೋದಕ್ಕೆ ಅವರು ಮಾಡಿದ್ರೆ ಒಂದು ನಾವು ಮಾಡಿದ್ರೆ ಎರಡನೇ ಅಭಿವೃದ್ಧಿ ಏನು ಈ ಹೊಸ ಕೆಲಸಗಳೇನಲ್ಲ ಇವು ಎಲೆಕ್ಷನ್ ಕಂಟೆಸ್ಟ್ ಆಗದೆ ಎಲೆಕ್ಷನ್ ನೀತಿ ಸಂಹಿತೆ ಬರ್ತವೆ ಅನ್ನೋದಕ್ಕೆ ಇದು ಈ ನೆನ್ನೆ ಮೊನ್ನೆ ಆಗಿರೋ ವರ್ಕ್ ಏನಲ್ಲ ಇವಾಗ 5-6 ತಿಂಗಳು 3-4 ತಿಂಗಳು ಅಪ್ರೂವಲ್ ಆಗಿವೆ ಆಡಳಿತಾತ್ಮಕ ಮಂಜೂರಾಗಿರುತ್ತೆ ಕಸ ಎಕ್ಸಿಸ್ಟಿಂಗ್ ನಡೀತಾ ಇರೋದನ್ನ ತಡೆಯೋಕ್ಕೆ ಅವ್ರಿಗೂ ಇದಿಲ್ಲ ಅದು ಏನೋ ರಾಜಕೀಯದಲ್ಲಿ ಒಂದು ಒಂದು ಜನ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ ಓಟ್ ಹಾಕ್ಸ್ಕೊಂಡು ಏನೋ ಅಧಿಕಾರ ಬರ್ತಾರೆ ಹೊಟ್ಟೆ ಕಿಚ್ಚನಪ್ಪ ಅವ್ರಿಗೆ ಅಭಿವೃದ್ಧಿ ಆಗೋ ಕೆಲಸಗಳನ್ನ ತಡೆಯಾಕಿ ಹಿಂಗೆ ಜನಕ್ಕೆ ಮೋಸ ಮಾಡೋದು ಈ ಎಲೆಕ್ಷನ್ನು ಬರೋದು ಹೋಗೋದು ಸಹಜ ಆದರೆ ಓಟಿನ ದೃಷ್ಟಿಗೋಸ್ಕರ ನಡೀತಾ ಇರೋ ಕೆಲಸಗಳನ್ನ ಅಭಿವೃದ್ಧಿ ಇರೋವನ್ನ ಹಾಳು ಮಾಡೋದು ಇದು ತಪ್ಪು ತಾನು ಖಂಡಿಸ್ತೀನಿ ಒಬ್ಬರು ಬಿಜೆಪಿ ಮುಖಂಡರು ಒಬ್ಬರು ಬಂದು ಕೇಳಲಿಲ್ಲ ನಮ್ಮ ತಾಲೂಕಿಗೆ ಹಿಂಗೆ ಅನ್ಯಾಯ ಆಯ್ತಾ ಇದೆ ಇದನ್ನ ತಡಿಬೇಕು ಅಂತ ಒಬ್ಬರು ಬಿಜೆಪಿ ಮುಖಂಡರು ಯಾರು ಬಂದು ಕೇಳಲಿಲ್ಲ ಇದೇ ಹೋರಾಟ ಮಾಡಿ ನಾವು ನಮ್ಮ ತಾಲೂಕಿಗೆ ನ್ಯಾಯನ ದೊರೆಸ್ಕೊಟ್ರು ಅವರು ನಮ್ಮ ರಂಗನಾಥ್ ಸಾಹೇಬ್ರು ದೊರೆಸ್ಕೊಟ್ರು ಲಿಂಕ್ ಚಾನಲ್ಲು ಚೇಂಜ್ ಮಾಡಿಸ್ಕೊಂಡಾಗ ಯಾರು ಒಬ್ಬರು ಬಿಜೆಪಿ ಮುಖಂಡರು ಹೋಗಿ ತುಮಕೂರಿಗೆ ನಮ್ಮ ನಮ್ಮ ಉಸ್ತುವಾರಿ ಸಚಿವರು ಏನಾರು ಹೋಗಿ ಹೇಳಿದ್ರೆ ನಮ್ಮ ಕುಣಿಗಲ್ ತಾಲೂಕಿಗೆ ಇವತ್ತು ಈ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ತಾಲೂಕದು ಶಾಶ್ವತವಾಗಿ ನೀರಿನ ಪರಿಹಾರ ಆಗುವುದು ಹೇಮಾವತಿ ಲಿಂಕ್ ಚಾನಲ್ ಒಂದಾಗಿದೆ ಟಿಪ್ಟೂರಿಂದ ಡೈರೆಕ್ಟಾಗಿ ಕುಣಿಗಲ್ಗೆ ಬರೋದು ಲೈವ್ ಪೈಪ್ ಲೈನ್ ಆಗಿದೆ ನಮ್ಮ ಕುಣಿಗಲ್ ತಾಲೂಕಿಗೆ ನೀರಿನ ಬರ ಹರಿಯೋದು ಅವತ್ತು ಬಾಯಿ ಮುಚ್ಕೊಂಡು ಸುಮ್ಕಿದ್ಬಿಟ್ರು ಎಲ್ಲ ಚೇಂಜ್ ಮಾಡ್ಕೊಂಡ್ರು ಹೋಗಿ ಕೇಳಿಲ್ಲ ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡು ನಮ್ಮ ಮುಖಂಡರುಗಳು ಹೇಳ್ತಾರೆ ರಂಗನಾಥ್ ಅವರು ಇರೋ ಕುಣಿಗಲ್ ಕೆರೆ ನೀರು ಕೊತ್ತಕೆರೆ ಕೆರೆ ನೀರನ್ನ ಎತ್ತಲಿಲ್ಲ ರೈತರಿಗೆ ಅನುಕೂಲ ಮಾಡಲಿಲ್ಲ ಹೇಮಾವತಿ ಬಗ್ಗೆ ಯಾವುದು ತಲೆ ಕೆಸ್ಗಳ ಅಂತಾರೆ ಇವತ್ತೇನಾರ ನಮ್ಮ ಕೆರೆಗಳು ತುಂಬ ವೇದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರದ್ದು ಋಣಾತ್ ನಾವು ಹೇಳ್ತೀವಿ ಯಾಕಂತೀರ ಅಂದರೆ ಅವರು ಚಾನಲ್ನ ಅಭಿವೃದ್ಧಿ ಕ್ಲೀನ್ ಮಾಡಿಸಿ ನೀರು ಸರಾಗವಾಗಿ ಬರಂಗೆ ಮಾಡಿರೋದ್ರಿಂದ ಕೆರೆಗಳು ತುಂಬಿಕೊಂಡವೆ ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಮತ್ತು ಯಾರು ಬಿ ಜೆ ಪಿ ಮುಖಂಡರುಗಳು ಓಟ್ ಹಾಕ್ಸ್ಕೊಳ್ಳೋಕ್ಕೆ ಜನಗಳನ್ನ ದುರುಪಯೋಗ ಮಾಡಿ ಅವ್ರನ್ನ ಬಳಸ್ಕೋಬಾರ್ದು ಸರ್ವಿಸ್ ಕೊಡಲಿ ಅದು ಗುರುತಿಸ್ತಾರೆ ಆದರೆ ಈ ಗೂಟಾಟಿಗೆ ಮಾತಾಡ್ಕೊಂಡು ನಾನು ಇವ್ರು ಹಂಗೆ ಮಾಡಿಬಿಡ್ತೀನಿ ನಮ್ಮ ಪರಮೇಶ್ವರ ಸಾಹೇಬರು ಉಪಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಹತ್ರ ಹೋಗಿ ಅದು ಆಡಳಿತ ಮಂಜೂರಾತಿಗೆ ಬೆಳಿಗ್ಗೆ 7 ಗಂಟೆಗೆ ಅವ್ರ ಮನೆ ಬಾಗಿಲು ಕೂತಿದ್ದಾರೆ ಹೆಚ್ಚಾಗಿ ಒಂದು 500 ಜನ ಒಬ್ಬರು ಅದು ಮಾಡಿಸ್ಕೊಂಬಂದು ಎಲ್ಲ ಕೆಲಸ ನಡೆಯೋ ಟೈಮ್ಗೆ ಹಿಂಗೆ ಮಾಡಿದ್ರು ಆದರೆ ಇದನ್ನ ದುರುಪಯೋಗ ಮಾಡ್ಕೋಬಾರ್ದು ಈ ಮುಂದಿನ ಜನ ನಮ್ಮ ಏನೀಗ ಈ ಓಟ್ ಹಾಕೋದು ಬ್ರಹ್ಮಾಸ್ತ್ರ ಇದ್ದಂಗೆ ಈ ಬಿ ಜೆ ಪಿ ಮುಖಂಡರುಗಳಿಗೆ ಏನು ನಮ್ಮ ತಾಲೂಕಿಗೆ ಅನ್ಯಾಯ ಮಾಡಿದವ್ರಿಗೆ ಈ ಬ್ರಹ್ಮಾಸ್ತ್ರದಲ್ಲಿ ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಕೆಲಸನ ಕಣ್ಣಿಂದ ನೋಡಿ ಯಾರು ಒಳ್ಳೆ ಈಗ ನಮ್ಮ ರಂಗನಾಥ್ ಸಾಹೇಬರು ಕೊರೋನಾ ಆಗಿದ್ದಾಗ ಜಮ್ ಕೇಳೋದಲ್ರ 48 ದಿವಸ ಗಂಡ ಹೆಂಡ್ತಿ ಇಬ್ಬರು ಪ್ರಾಣದ ಮೇಲೆ ಆಸೆ ಬಿಟ್ಟು ಅವ್ರಿಗೂ ಕೊರೋನಾ ಆಗಿತ್ತು ಬರೀ 3 ದಿವಸನೋ 5 ದಿವಸನೋ ರೆಸ್ಟ್ ತಗೊಂಡು ಹಿಂದೆಲೆ ಬಂದು ತಾಲೂಕಿನ ಅಭಿವೃದ್ಧಿಗೆ ಗಂಡ ಹೆಂಡ್ತಿ ಎಲ್ಲ ಸೇವೆ ಮಾಡಿ ಪ್ರತಿಯೊಂದು ಮನೆಗೆ ಇವರು ಬಿ ಜೆ ಪಿ ಲೀಡ್ರು ಕಾಂಗ್ರೆಸ್ ಲೀಡ್ರು ಅವ್ರ ದಳ ಲೀಡ್ರು ಯಾರನ್ನು ಗುರುತಿಸೋಂಗೆ ಬಡವ ಶ್ರೀಮಂತ ಅಂತ ಯಾರು ಗುರುತಿಸೋಂಗೆ ಮನೆ ತಪ್ಪದಂಗೆ ಅವ್ರ ಕೈಲಾಗಿ ದಳಿಲ್ ಸೇವೆ ಮಾಡೋರಿ ನಾವು ಕಷ್ಟದಲ್ಲಾಗಿರೋ ನಾನು ನೆನೆಸ್ಕೊಳ್ಳೋದು ನಾವು ನಮ್ಮಂಥ ಓಟ್ ಹಾಕ ಮತ ಬಾಂಧವ್ರದ್ದು ಅದು ಮನಸ್ಸಲ್ಲಿ ಬರಬೇಕು ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿ ಯಾರು ಶ್ರಮ ಪಡ್ತಾರೋ ಅವ್ರನ್ನ ಗೆಲ್ಸ್ಕೋಬೇಕು
ಇದೇ ವೇಳೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಾಪಣ್ಣ ಅವರು ಮಾತನಾಡಿ ಸುಮಾರು 3 ತಿಂಗಳಿನಿಂದ ಗ್ರಾಮಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ತಡೆಯೊಡ್ಡುತ್ತಿರುವುದು ಸರಿಯಲ್ಲ ಗ್ರಾಮಗಳು ಅಭಿವೃದ್ಧಿಯಾಗಬೇಕೆಂದು ಬಯಸುವವರು ಮಾಡುವ ಕೃತ್ಯ ಇದಲ್ಲ ಇಲ್ಲಿನ ಕೆಲವು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕಾಮಗಾರಿಗಳ ಅಭಿವೃದ್ಧಿಗೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ನೀಡದಂತೆ ತಾಕೀತು ಮಾಡುತ್ತಿದ್ದಾರೆ ಈ ನಡೆ ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದರು 300-350 ವರೆಗೂ ಲ್ಯಾಂಡರ್ಮಿಗೆ ನಾವು ಎಂಡವರ್ ಕೊಟ್ಟಿದ್ದೀವಿ ಶಾಲೆ 3-4 ತಿಂಗಳು ಎಂಡವರ್ ಕೊಟ್ಟಿ ಅವರಿಗೆ ಆಲೆ ಕೆಲಸ ಸ್ಟಾರ್ಟ್ ಮಾಡಿ 3-4 ತಿಂಗಳು ಚಾಲ್ತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಈಗ ಈ ಬಿಜೆಪಿ ಅವರು ಜೆಡಿಎಸ್ ಕಾಮಗಾರಿ ನಡೀತಕ್ಕೋಗ್ಬಿಟ್ಟು ಲ್ಯಾಂಡರ್ಮಿ ಇಲಾಖೆಗೆ ನೀವು ವರ್ಕ್ ಮಾಡಬೇಡಿ ನೀವು ಮೆಟೀರಿಯಲ್ ಕೊಡಬೇಡಿ ಸಿಮೆಂಟ್ ಕೊಡಬೇಡಿ ಈ ತರ ಕೊಡಬೇಡಿ ಅಂತ ಇದನ್ನ ನಿಲ್ಲಿಸ್ತಾರದು ಈ ಸೋವೆತರವಂತದಲ್ಲ ಹಳ್ಳಿಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಚಿಂತೆ ಇದ್ದಿದ್ರೆ ಅವರು ಈ ತರ ಹೋಗ ತಡೆ ಹಾಕೋದು ಮಾಡೋದು ಮಾಡ್ತಿರ್ಲಿಲ್ಲ ನಾವು 3 ತಿಂಗಳಿಂದಲೇ ಎಲ್ಲ ಕಾಮಗಾರಿ ಪೂಜೆ ಮಾಡಿ ಗುದ್ದಲಿ ಪೂಜೆ ಮಾಡಿ ಎಲ್ಲ ಕಾಮಗಾರಿ ಸ್ಟಾರ್ಟ್ ಆಗಿದೆ ಎರಡನೇ ಮೊದಲನೇ ಹಂತದಲ್ಲಿ ಒಂದು ಸಿಮೆಂಟು ವರ್ಕು ಅವ್ರು ಮೆಟೀರಿಯಲ್ ಕೊಟ್ಟಿದ್ದಾರೆ ಕೆಲಸ ಸುಮಾರು ಒಂದು 200-250 ವರ್ಕ್ ಆಗಿದೆ ಇನ್ನೊಂದು 50-60 ಬ್ಯಾಲೆನ್ಸ್ ಇದೆ ಮಾಡ್ತಾವ್ರು ಕಂಟಿನ್ಯೂ ಆಗಿ ಅದನ್ನು ಹೋಗ್ಬಿಟ್ಟು ಕೆಲವು ಕಡೆ ಹೋಗ್ಬಿಟ್ಟು ನೀವು ಮಾಡಬೇಡಿ ಇವಾಗ ನಿಲ್ಲಿಸಿ ಅನ್ನೋದು ತಪ್ಪು ಬಿಜೆಪಿ ಸರ್ಕಾರದವರು ನಮ್ಮ ಮಾಜಿ ಸಂಸದರು ಹೇಳ್ತಾರೆ ನಮ್ಮ ಕುಣಿಗಲ್ ತಾಲೂಕಿಗೆ ಡಿ ಪಿ ಆರ್ ಎಲ್ಲ ಇದು ಅವಶ್ಯಕತೆ ಇರಲಿಲ್ಲ ಇದು ಏನೋ ಆ ತಾತ್ರದಲ್ಲಿ ಮಾಡಿಬಿಟ್ರು ಅಂದ್ರೆ ನೀವೆಲ್ಲ ಹೋಗಿದ್ರಿ ಸ್ವಾಮಿ ಅವತ್ತು ನೀವು ಶಾಸಕರು ಈ ತಾಲೂಕಲ್ಲಿ ಹೆಸರಿ ಆಗಿದ್ರಿ ನೀವೆಲ್ಲ ಹೋಗಿದ್ರಿ ಅವತ್ತು ನೀವು ನಮ್ಮ ಶಾಸಕರಾದಾಗ ನೀವು ಅವತ್ತು ಡಿ ಪಿ ಆರ್ ಮಾಡಿ ಇನ್ನೊಂದು ಮಾಡಿ ಮಾಡಬೇಕಾಯ್ತು ಬಕೆರಾಮಯ್ಯನವ್ರು ಮಾಡಿದ್ದಾರೆ ಹೋರಾಟ ಇದೆ ಹೇಮಾವತಿಗೆ ಸುಮ್ಮನೆ ಅಪಪ್ರಚಾರ ಮಾಡೋದು ಸಭೆ ತರೋಂಥದ್ದಲ್ಲ ಯಾರೇ ಮಾಜಿ ಎಮ್ ಎಲ್ ಎಗಳಿ ಮಾಜಿ ಎಂ ಪಿಗಳಾಗಲಿ ಮಾಡೋದು ಈ ತರುವ ತಾಲೂಕಿನ ಅಭಿವೃದ್ಧಿ ಹೆಂಗೋ ಇವಾಗ ನಮ್ಮದು ಒಂದು 75% ಅಭಿವೃದ್ಧಿ ಬಂದ್ರೆ ಇನ್ನೊಂದು 25% ಅಭಿವೃದ್ಧಿ ಅದೇ ಅದಕ್ಕೆಲ್ಲ ಸಹಕಾರ ಕೊಡಬೇಕು ನೀವು ತಡೆ ಮಾಡೋದ್ರಿಂದ ಸೋವೆ ತರುವಂಥದ್ದಲ್ಲ ನೀವು ಮುಂದಿನ ದಿನದಲ್ಲಿ ಹಿಂಗೆ ಮಾಡಿದ್ರೆ ನೀವೇ ನಿಮ್ಮ ಕ್ಷೇತ್ರ ಒಳ್ಳೆಲ್ಲ ಕ್ಷೇತ್ರದಲ್ಲಿ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಈ ಥರ ಎಲ್ಲ ನೀವು ಮುಂದೆ ಈ ಥರ ಎಲ್ಲ ಮಾಡಬೇಡಿ ನೀವು ಅಭಿವೃದ್ಧಿಗೆ ಸಹಕರಿಸಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ವಕ್ತಾರರೊಬ್ಬರು ಮಾತನಾಡಿ ಶಾಸಕರಾದ ಎಚ್ ಡಿ ರಂಗನಾಥ್ ಅವರು 15 ಕೋಟಿ ರೂಪಾಯಿ ಅನುದಾನದಲ್ಲಿ 500,300 ಕಾಮಗಾರಿಗಳನ್ನು 3 ತಿಂಗಳ ಹಿಂದೆಯೇ ಮಂಜೂರು ಮಾಡಿಸಿಕೊಂಡು ಬಂದಿದ್ದು ಈಗಾಗಲೇ ಕಾಮಗಾರಿಗಳು ಕೆಆರ್ಡಿಎಲ್ ಅಡಿಯಲ್ಲಿ ಆರಂಭವಾಗಿದೆ ಆದರೆ ಬಿಜೆಪಿ ಮುಖಂಡರು ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸಲು ಒತ್ತಾಯಿಸುತ್ತಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಧೋರಣೆ ಮಾಡಬೇಡಿ ಎಂದ ಅವರು ಈ ಧೋರಣೆಯನ್ನ ನಿಲ್ಲಿಸುತ್ತೇವೆ ಎಂದು ಕಿಡಿಕಾರಿದರು ನಮ್ಮ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಸುಮಾರು 15 ಕೋಟಿಯಷ್ಟು ವಿಶೇಷ ಅನುದಾನದಲ್ಲಿ 300 ಕಾಮಗಾರಿಗಳು 5-5 ಲಕ್ಷದವು 300 ಕಾಮಗಾರಿಗಳನ್ನ ಮಂಜೂರಾತಿ ಮಾಡಿಸ್ಕೊಂಡು ಕಳೆದ 3 ತಿಂಗಳಿಂದನೇ ಮಂಜೂರಾತಿಯಾಗಿ ಎಲ್ಲಾ ಕಾಮಗಾರಿಗಳು ಕೆಆರ್ಐಡಿಎಲ್ ಮುಖಾಂತರ ಪ್ರಾರಂಭ ಆಗಿ ಕೆಲಸ ನಡೀತಾ ಇದ್ದಾವೆ ಈ ಹಂತದಲ್ಲಿ ಇರಬೇಕಾದ್ರೆ ಕೆಆರ್ಐಡಿಎಲ್ಲಿಂದ ಕೆಲವು ಸಾಮಗ್ರಿಗಳು ಸಿಮೆಂಟ್ ಆಗ್ಬೋದು ಕಬ್ಬಿಣ ಆಗ್ಬೋದು ಬರೋದು ಸ್ವಲ್ಪ ತಡ ಆಗಿತ್ತು ಈ ನಮ್ಮ ಕುಣಿಗಲ್ಲು ಬಿಜೆಪಿ ಮುಖಂಡರುಗಳು ಈ ಒಂದು ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯ ಮಾಡಿಕೊಂಡು ಅಧಿಕಾರಿಗಳಿಗೆ ಧಮಕಿ ಹಾಕ್ಕೊಂಡು ಈ ಕಾಮಗಾರಿಗಳನ್ನ ನಿಲ್ಲಿಸಿ ಕಾಮಗಾರಿಗಳನ್ನ ಮಾಡಬೇಡಿ ಈ ಕಾಮಗಾರಿಗಳನ್ನ ಮಾಡಿದ್ರೆ ರಾಜಕೀಯದಲ್ಲಿ ನಮಗೇನೋ ಒಂದು ಹಿನ್ನಡೆ ಆಗುತ್ತೆ ಅಂತ ಒಂದು ದೃಷ್ಟಿಯಲ್ಲಿ ಇವತ್ತು ಅವ್ರ ಸರ್ಕಾರ ಇದೆ ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಧಮಕಿ ಹಾಕಿ ಈ ರೀತಿ ಕಾಮಗಾರಿಗಳನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇದನ್ನ ಬಿಜೆಪಿ ನಾಯಕರ ಒಂದು ಈ ಧೋರಣೆಯನ್ನು ನಾವು ಖಂಡಿಸ್ತೇವೆ ಹಾಗಾಗಿ ದಯವಿಟ್ಟು ನಾನು ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಕಾಮಗಾರಿಗಳನ್ನ ಯಾಕೆ ನಿಲ್ಲಿಸ್ತೀರಾ ಅಭಿವೃದ್ಧಿ ಆಗಲಿ ಬಿಡಿ ಇದು ಹೊಸ ಕಾಮಗಾರಿಗಳಲ್ಲ 3 ತಿಂಗಳಿಂದ ಮಂಜೂರಾತಿ ಯಾಕೆ ಬಂದಿರೋಂಥ ಕಾಮಗಾರಿಗಳು ಇದನ್ನ ಅಭಿವೃದ್ಧಿ ವಿಚಾರದಲ್ಲಿ ನೀವು ರಾಜಕೀಯ ಮಾಡೋದಕ್ಕೆ ಬರಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ ಈಗ ನೀತಿ ಸಂಹಿತೆ ಪ್ರಕಾರ ಹಳೆ ಕಾಮಗಾರಿಗಳು ಮಂಜೂರಾತಿ ಆಗಿರುವಂಥ ಕಾಮಗಾರಿಗಳನ್ನ ಮಾಡ್ಬೋದು ಅಂತ ನೀತಿ ಸಂಹಿತೆಯಲ್ಲೇ ಇದೆ ಇದು ಹೊಸ ಕಾಮಗಾರಿ ಅಲ್ಲ ಅಥವಾ ಹೊಸದಾಗಿ ಈಗ ಮಂಜೂರಾತಿ ಆಗಿರುವಂತ ಕಾಮಗಾರಿಗಳೆಲ್ಲ 3 ತಿಂಗಳಿಂದ ಮಂಜೂರಾತಿಯಾಗಿ ಕಾಮಗಾರಿಗಳೆಲ್ಲ ನಡೀತಾ ಇದಾವೆ ಕೆಲವು ಕಡೆ ಎಲ್ಲ ಹಳೆ ಕಾಮಗಾರಿಗಳು ಮುಗಿದಿದ್ದಾವೆ ಆದ್ರೆ ಇವತ್ತು ಅಮೃತೂರು ಹೋಬಳಿಲಿ ಕೆಲವೊಂದು ಕಾಮಗಾರಿಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ತಾಲೂಕಿನ ಬಿಜೆಪಿ ಮುಖಂಡರುಗಳು ಧಮಕಿ ಹಾಕಿ ಕಾಮಗಾರಿಗಳನ್ನ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ನಾವು ವಿರೋಧಿಸ್ತೇವೆ ನಾವು ಕಾಂಗ್ರೆಸ್ ಪಕ್ಷದ ನಮ್ಮ ಶಾಸಕರು ಹಾಗೂ ನಮ್ಮ ಎಲ್ಲ ಮುಖಂಡರುಗಳು ನಾವು ಅಭಿವೃದ್ಧಿ ಪರವಾಗಿದ್ದೀವಿ ಈ ತಾಲೂಕಿನ ಅಭಿವೃದ್ಧಿಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಒಂದು ಜನರ ಹತ್ರ ನಾವು ಜನರಿಗೆ ಒಂದು ಸಂದೇಶ ಕೊಡ್ತೀವಿ ನೀವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ತಾಲೂಕಿನ ಬಿಜೆಪಿ ಮುಖಂಡರುಗಳು ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿ ಕಲ್ಲಾಗ್ತಾರಲ್ಲ ಅದನ್ನೆಲ್ಲ ನೀವು ಖಂಡಿಸಬೇಕು ವಿರೋಧಿಸಬೇಕು ಅಂತ ನಿಮಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ